ವಿದ್ಯಾರ್ಥಿನಿಯರಿಗೆ ಶಿಕ್ಷಕರಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಡಿಡಿಪಿಐ ಜವರೇಗೌಡ ಅವರಿಗೆ ಸ್ಥಳೀಯರಿಂದ ದಿಗ್ಬಂಧನ ಹಾಕಲಾಗಿದೆ. ಇವತ್ತು ಹಾಸ್ಟೆಲ್ಗೆ ಭೇಟಿ ನೀಡಿದ್ದಂತ ಡಿಡಿಪಿಐ ಜವರೇಗೌಡ ಜನರ ಆಕ್ರೋಶದ ಬಿಸಿಯನ್ನು ಎದುರಿಸ್ತಾ ಇದ್ದಾರೆ. ಜವರೇಗೌಡರಿಗೆ ಹಾಸ್ಟೆಲ್ನಲ್ಲಿ ದಿಗ್ಬಂಧನ ಹಾಕಿ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಸುಮಾರು 4 ವರ್ಷಗಳಿಂದ ದೂರು ಕೊಟ್ಟರೂ ಕೂಡ ಕ್ರಮ ವಹಿಸಿಲ್ಲ, ಈಗ ಬಂದಿದ್ದೀರಾ? 4 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟರೂ ಕೂಡ ನೀವು ತೆಗೆದುಕೊಳ್ಳಿಲ್ಲ, ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಈ ವೇಳೆ ಶಿಕ್ಷಕರನ್ನು ಅಮಾನತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ 4 ವರ್ಷಗಳ ಕಾಲ ಏನು ಮಾಡ್ತಾ ಇದ್ದೀರಿ ಅನ್ನೋದು ಅಲ್ಲಿನ ಸ್ಥಳೀಯರ ಪ್ರಶ್ನೆ. ಹೀಗಾಗಿ ಡಿಡಿಪಿಐ ಜವರೇಗೌಡರಿಗೆ ಮುತ್ತಿಗೆ ಹಾಕಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ, ನಿರ್ಲಕ್ಷ್ಯದ ಪರಮಾವಧಿಯನ್ನು ಮರೆದಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವತ್ತು ಹಾಸ್ಟೆಲ್ಗೆ ಡಿಡಿಪಿಐ ಜವರೇಗೌಡ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. 4 ವರ್ಷಗಳಿಂದ ದೂರು ಕೊಟ್ಟಿದ್ರೂ ಕೂಡ ಡಿಡಿಪಿಐ ಕ್ರಮ ವಹಿಸಿಲ್ಲ, ಈ ಕಾರಣದಿಂದ ಇಂಥ ಅನಾಹುತಗಳು ನಡೆದುಕೊಂಡು ಹೋಗಿದೆ. 4 ವರ್ಷಗಳ ಹಿಂದೆಯೇ ಈ ಕಾಮುಕ ಶಿಕ್ಷಕ ಆನಂದ್ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದೇ ಆಗಿದ್ರೆ ಇಂಥ ಸ್ಥಿತಿಗೆ ತಲುಪ್ತಾ ಇರಲಿಲ್ಲ. 4 ವರ್ಷದಿಂದ ಏನು ಮಾಡ್ತಾ ಇದ್ರಿ, ಕತ್ತೆ ಮೇಯ್ಸಕ್ಕೆ ಹೋಗಿದ್ರಾ ಅಂತ ಕೇಳಿದ್ದಾರೆ ಜನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಕೊಡ್ತಾರೆ. ಶಶಿಕುಮಾರ್, ಸ್ಥಳೀಯರು ಕೇಳ್ತಾ ಇರುವಂತ ಪ್ರಶ್ನೆ ಔಚಿತ್ಯವಾಗಿದೆ, ಯಾಕೆಂದ್ರೆ 4 ವರ್ಷಗಳ ಹಿಂದೆ ದೂರು ಕೊಟ್ಟಾಗ ಡಿಡಿಪಿಐ ಕ್ರಮ ಜರುಗಿಸಿದ್ದೇ ಆಗಿದ್ರೆ ಇಂಥ ಅಚಾತುರ್ಯಗಳು ನಡೀತಾ ಇರಲಿಲ್ಲ. ಈಗ ಅಚಾತುರ್ಯಗಳಿಗೆ ಅವಕಾಶ ಕೊಟ್ಟಿದ್ದೆ ಅಲ್ಲೊಂದ್ ಕಡೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಜನ ಆರೋಪಿಸ್ತಾ ಇದ್ದಾರೆ, ಏನ್ ಹೇಳ್ತೀರಿ? ನಿಜವಾಗ್ಲೂ ದಸರತ್, ಏನು ಈಗ ಸಂಬಂಧಪಟ್ಟಂತೆ ಏನು ಲೈಂಗಿಕ ದೌರ್ಜನ್ಯ ಸಿಗದಂತ ಒಬ್ಬ ಮುಖ್ಯ ಶಿಕ್ಷಕನಿಗೆ ಅಲ್ಲಿಯ ವಿದ್ಯಾರ್ಥಿನಿಯರೇ ಒಂದು ತಕ್ಕ ಪಾಠವನ್ನ ಕಲಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈತನ ದೌರ್ಜನ್ಯ ಹಿಂದಿನಲ್ಲೂ ಕೂಡ ನಡೀತಾನೆ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಅಂದ್ರೆ ಪೋಷಕರು ಸಂಬಂಧಪಟ್ಟವರೆಲ್ಲರೂ ಕೂಡ ಶಿಕ್ಷಣ ಇಲಾಖೆ ಡಿಡಿಪಿ ಅವರಿಗೆ ಸಂಬಂಧಪಟ್ಟವರಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಹಿಂದೆನೂ ಕೂಡ ಸಾಕಷ್ಟು ಬಾರಿ MLA ಅವರ ಗಮನಕ್ಕೂ ಕೂಡ ಈಗ ಈ ಪ್ರಕರಣವನ್ನ ತಂದಿದ್ರು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಒಂದು ಘಟನೆ ನಡೆಸಿದ್ದಂಥದ್ದು. ಏನೋ ಎಚ್ಚೆತ್ತಂತ ವಿದ್ಯಾರ್ಥಿನಿಯರು ನಿನ್ನೆ ಆತನನ್ನ ಕೊಠಡಿಯೊಳಗೆ ಕೂಡಾಕಿ ಒಂದು ದೊಣ್ಣೆ ಮಗಳ ಮುಖಾಂತರ ಅಲ್ಲೇನ ಮಾಡಿರ್ತಕ್ಕಂಥದ್ದು. ಏನೋ ಆತ ಸಾಕಷ್ಟು ಬಾರಿ ಅಂದ್ರೆ ಹಿಂದಿನಿಂದಲೂ ಕೂಡ ವಿದ್ಯಾರ್ಥಿನಿಯರ ಮೇಲೆ ಈ ರೀತಿಯ ಒಂದು ಲೈಂಗಿಕ ದೌರ್ಜನ್ಯನ ಎಸಗಿದ್ದ ಅಂತ ಹೇಳಿ ಆರೋಪವನ್ನ ಕೂಡ ಮಾಡ್ತಿರ್ತಕ್ಕಂಥ, ಜೊತೆಗೇನು ಈತ ಅದೇ ಶಾಲೆಯ ಒಬ್ಬ ಶಿಕ್ಷಕಿ ಜೊತೆ ಒಂದು ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ, ಆಕೆ ಜೊತೆ ಇದ್ದಂತ ಅಶ್ಲೀಲ ವಿಡಿಯೋವನ್ನ ಮಾಡ್ಕೊಂಡು ಅದನ್ನ ವಿದ್ಯಾರ್ಥಿನಿಯರಿಗೆ ತೋರಿಸಿ ತಮ್ಮ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದಿಸುತ್ತಿದ್ದ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆತನ ಮೇಲೆ KRS ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆತನ ಮೇಲೆ IP ಸೆಕ್ಷನ್ 354(D), 554(D), 506 ಮತ್ತು 506 ಹೀಗೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮತ್ತೆ ಜಿಲ್ಲಾಡಳಿತ
ಆತನ ವಿರುದ್ಧ ಕಠಿಣ ಕ್ರಮವನ್ನ ಕೂಡ ಕೈಗೊಳ್ಳಿಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ಒಂದು ಪ್ರಕ್ರಿಯೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಕೆ ಗೋಪಾಲಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತಿ ಕಾವೇರಿ ಸಭಾಂಗಣದಲ್ಲೂ ಕೂಡ ಒಂದು ಕೆಡಿಪಿ ಸಭೆ ನಡೀತು. ಆ ಸಭೆಯಲ್ಲೂ ಕೂಡ ಒಮ್ಮತದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಏನಂದ್ರೆ ಆತನಿಗೆ ಇಡೀ ರಾಜ್ಯಕ್ಕೆ ಮಾದರಿ ಆಗಿರ್ಬೇಕು, ಆತನನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು, ಮತ್ತೆಂದು ಕೂಡ ರಾಜ್ಯದಲ್ಲಿ ಇಂಥ ಪ್ರಕರಣ ಮರಳು ಕಳಿಸ್ತಾ ಇರೋ ನಿಟ್ಟಿನಲ್ಲಿ ಒಂದು ತಕ್ಕ ಪಾಠವನ್ನ ಕಲಿಸ್ಬೇಕು. ಇದೊಂದು ಏನು ಈ ಪ್ರಕರಣದಲ್ಲಿ ವಿದ್ಯಾರ್ಥಿನಿಯರು ಎಚ್ಚೆತ್ಕೊಂಡು ಆತನ ಮೇಲೆ ಒಂದು ಅಟಕನ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಒಂದು ರೀತಿಯ ಪ್ರಶಂಸೆಗೆ ಒಳಪಡತಕ್ಕಂಥದ್ದು. ಹೀಗಾಗಿ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಒಂದು ಶೌರ್ಯ ಪ್ರಶಸ್ತಿಗೂ ಕೂಡ ಶಿಫಾರಸನ್ನ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ ಅಂತೇಳಿ ಪತ್ರವನ್ನ ಬರಿತೇನೆ ಅಂತ ಹೇಳಿ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣ ದಿನೇ ದಿನೇ ಇಂಥ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರೋದ್ರಿಂದಾಗಿ ಒಂದು ರೀತಿ ತಲೆತಕ್ಕಿಸುವಂತ ಘಟನೆ ಕೂಡ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು. ಯಾರೇ ಇಂಥ ಪ್ರಕರಣದಲ್ಲಿ ಭಾಗಿಯಾದ್ರೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗಿರ್ಬೇಕು, ಆ ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮ ಆಗ್ಬೇಕು ಅನ್ನೋದು ಕೂಡ ಒಕ್ಕರಲ್ಲಿ ಆಗ್ರಹ ಆಗಿರ್ತಕ್ಕಂಥದ್ದು ದಸರಾ. ಓಕೆ, ಥ್ಯಾಂಕ್ ಯು.